ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್ ನಾನು ಶ್ರೀನಿಧಿ ಈಶ್ವರ ಚಂದ್ರ ಪಡಗಣ್ಣವರ್ ಗುರುಗಳಿಗೆ ಅದ್ದೂರಿಯಾದ ಬೀಳ್ಕೊಡುಗೆ ವಿಜಯಪುರ ನಗರ ವಲಯದಲ್ಲಿ ಬರುವ ಕೆಬಿಎಂಪಿಎಸ್ ನಂಬರ್ 51 ರ ಪ್ರಾಥಮಿಕ ಸರ್ಕಾರಿ ಶಾಲೆಯಲ್ಲಿ ಇಂದು ಶಾಲೆಯ ಮುಖ್ಯ ಗುರುಗಳಾದ ಈಶ್ವರ ಚಂದ್ರ ತಮ್ಮಣ್ಣ ಪಡಗಣ್ಣವರ್ ರವರು ನಿವೃತ್ತಿಯನ್ನ ಹೊಂದಿದ್ದಾರೆ ಇವತ್ತಿನ ದಿನ ಅವರಿಗೆ ಶಾಲೆಯ ಎಲ್ಲಾ ಸಹಶಿಕ್ಷಕರು ಹಾಗೂ ಮಕ್ಕಳು ಸೇರಿ ಬೀಳ್ಕೊಡುಗೆಯನ್ನು ಅತಿ ಅದ್ದೂರಿಯಿಂದಾಗಿ ನೆರವೇರಿಸಿಕೊಟ್ಟರು ಐಟಿ ಪಡಗಣ್ಣವರ್ ರವರು 38 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿರುವ ಕೀರ್ತಿಯನ್ನ ಹೊಂದಿದ್ದಾರೆ ಒಳ್ಳೆಯ ಹಾಗೂ ಸದಾ ನಗುಮುಖದ ಶಿಕ್ಷಕರು ಎಂದೇ ಹೆಸರುವಾಸಿಯಾದವರು ಇವರು ಇವರ ಸೇವೆಗೆ ಹಲವಾರು ಪ್ರಶಸ್ತಿಗಳು ಸಹ ದೊರಕಿವೆ ಇಂದು ತಮ್ಮ ವೃತ್ತಿಗೆ ನಿವೃತ್ತಿಗೊಂಡ ಶಿಕ್ಷಕರ ಬಗ್ಗೆ ಅವರ ಸಹಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದ ಮುಂದೆ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಐಟಿ ಪಡಗಣ್ಣವರ್ ಅವರು ಸಹ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಹೇಳೋಣ ಅವರ ಮನಸ್ಸಿನ ಮಾತುಗಳು ವರದಿ ಹಿದಾಯತ್ ಮುಲ್ಲಾ ಕೆಕೆ2 ನ್ಯೂಸ್ ವಿಜಯಪುರ ನಾನು ಇವತ್ತಿನ ದಿವಸ 31/5/2022 ಮುಖ್ಯಾಧ್ಯಾಪಕರಾಗಿ ಪ್ರಾಥಮಿಕ ಶಾಲೆದು ನಿವೃತ್ತವಂತ ಇದ್ದೀನಿ ಅದಕ್ಕೆ ನನಗೆ ಏನದ ಇಲಾಖೆಯೊಳಗೆ ಏನು ಭಾಳ ಚೆನ್ನಾಗಿ ಸೇವೆ ಸಲ್ಲಿಸಿದ್ದೀನಿ ಮನೆಗೆ ನನಗೆ ತೃಪ್ತಿ ಇದೆ ಇನ್ನೂ ಸೇವೆ ಸಲ್ಲಿಸಬೇಕು ಇನ್ನೂ ವರ್ಷ 2 ವರ್ಷ ಏನೋ ಇಲ್ಲಿ ಶಾಲೆ ಒಳಗೆ ಏನೋ ಮಾಡಬೇಕಂತ ಉದ್ದೇಶ ಇತ್ತು ಅದು ಸರ್ಕಾರಿ ಆದೇಶ ಪ್ರಕಾರ 60 ವಯಸ್ಸಾದ ನಂತರ ನಿವೃತ್ತಿ ಆಗಬೇಕಂತ ಒಂದು ಆದೇಶದ ಅದರ ಪ್ರಕಾರ ನಾ ನಿವೃತ್ತಿ ಆಗ್ತಾ ಇದ್ದೀನಿ ಅದು ನಾವು ಸೇವೆ ಸಲ್ಲಿಸಿದ 38 ವರ್ಷ ನಾನು ಶಾಲೆಯಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ಸಹಾಯ ಸಹಕಾರ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಶಾಲೆಗಳಲ್ಲಿ ಬಿಲ್ಡಿಂಗ್ಗಳಾಗಿವೆ ಎಸ್ಎಸ್ಸಿಯಿಂದ ಮತ್ತು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ನಾ 38 ವರ್ಷ ಈ ಶಿಕ್ಷಕ ವೃತ್ತಿಯಿಂದ ಸೇವೆ ಸಲ್ಲಿಸೋದು ನಾನು ತೃಪ್ತಿಕರ ದಾಯಕವಾಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸೊ ಈ ಮುಂಬರುವ ವಿದ್ಯಾರ್ಥಿಗಳು ಅಂದರೆ ಈಗ ಇವತ್ತಿನ ವಿದ್ಯಾರ್ಥಿಗಳಿಗೆ ನಾಳೆ ಪ್ರಜೆಗಳು ಸೊ ಆ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಚ್ಛಪಡ್ತೀರಿ ಆ ವಿದ್ಯಾರ್ಥಿಗಳಿಂದ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಮುಂದೆ ಈ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಪ್ರಜೆ ಆಗಬೇಕು ಒಳ್ಳೆಯ IAS ಅಧಿಕಾರಿ KAS ಅಧಿಕಾರಿ ಒಂದು ದೇಶದಲ್ಲಿ ಸೇವೆ ಸಲ್ಲಿಸುವಂಥ ಒಳ್ಳೆಯ ನಾಗರಿಕ ಆಗಬೇಕಂತೇಳಿ ನಾ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ನಾ ಸಹಶಿಕ್ಷಕರು ನಮ್ಮಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭಾಳ ಸರಿಯಾಗಿ ಬೋಧನೆ ಮಾಡ್ತಾ ಇದ್ದಾರೆ ಮಕ್ಕಳನ್ನು ಸರಿಯಾಗಿ ಬೋಧನೆ ಮಾಡಿ ಈ ಒಂದು ತಾಂಡದಲ್ಲಿ ಇದ್ದಂಥ ಮಕ್ಕಳು ಭಾಳ ಒಂದು ಒಳ್ಳೆಯ ಶಿಕ್ಷಣ ಪಡೆದು ಏನದ ಹೋಗ್ತಾ ಇದ್ದಾರೆ ಎಷ್ಟೋ ವಿದ್ಯಾರ್ಥಿಗಳು ಭಾಳ ಜಾಣರಾಗಿದ್ದಾರೆ ಮುಂದೆ ಆ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಒಂದು IAS KAS ಆಫೀಸರ್ ಆದಂಥ ಇಂಜಿನಿಯರ್ ಆಗಬೇಕಂತ ಡಾಕ್ಟರ್ ಆಗಬೇಕಂತ ಅಂಥ ವಿದ್ಯಾರ್ಥಿಗಳು ಇಲ್ಲಿ ತಾಂಡದಲ್ಲಿ ಏನದ ವಿದ್ಯಾಭ್ಯಾಸ ಪಡ್ತಾ ಇದ್ದಾರೆ ಅಂಥ ಏನದ ಭಾಳ ಒಂದು ಒಳ್ಳೆಯ ಏನದ ಜಾನ ವಿದ್ಯಾರ್ಥಿಗಳಲ್ಲಿ ಇಲ್ಲಿದಾರೆ ಅವರು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಮೇಡಮ್ಗಳು ಏನದ ಸರಿಯಾಗಿ ಒಂದು ದಿನಾಲು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ನೀಡ್ತಾರೆ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ನಂದು ಈಶ್ವರ ಚಂದ್ರ ತಮ್ಮಣ್ಣ ಪಡಗಣ್ಣವರು ನಾನು ಶ್ರೀಮತಿ ಎಲ್ಲ ಸಳ್ಳೂರ್ ಇಲ್ಲಿ KBMPS ಬೂತ್ನ ತಾಂಡದಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮ್ಮ ನಾನು ಸರ್ ಬಂದಮೇಲೆ ಏನು ಮಾಡಿದೆಪ್ಪ ಅಂದರೆ ವರ್ಗಾವಣೆಯಾಗಿ ಈ ಕಡೆ ಬಂದೆ ಮೊದಲು ಭಾಳ ಹೆದರಿಕೆ ಆಗ್ತಿತ್ತು ಆದರೆ ಅವರು ನಮಗೆಲ್ಲರಿಗೂ ತುಂಬ ಶಾಂತಿಯುತವಾಗಿ ಎಲ್ಲರನ್ನೂ ಹೊಂದ್ಕೊಂಡು ಹೋಗ್ತಿದ್ರು ಸೈಲೆಂಟ್ ಆ್ಯಂಡ್ ಟ್ಯಾಲೆಂಟ್ ಅಂತಾರಲ್ಲ ಸೈಲೆಂಟ್ ಜೊತೆಗೆ ಅವರು ಸೈಲೆಂಟನೂ ಇದ್ದರು ಅದ್ರ ಜೊತೆಗೆ ಟ್ಯಾಲೆಂಟ್ ಕೂಡ ಅವರು ಇದ್ದರು ಅವರು ಮುನ್ನ ಅದೇ ರೀತಿ ಎಲ್ಲ ಸಹಶಿಕ್ಷಕರಿಗೂ ಎಲ್ಲ ರೀತಿಯ ಕಾರ್ಯನಿರ್ವಹಣೆ ಸರಿಯಾಗಿ ಅವರು ಹಂಚ್ತಾ ಇದ್ದರು ಅವರ ಮುಂದಿನ ವೃತ್ತಿ ಜೀವನ ಮುಂದಿನ ನಿವೃತ್ತಿ ಜೀವನ ನಿವೃತ್ತಿ ಜೀವನದಲ್ಲಿ ಹೊಸದಾದ ಒಂದು ಇನ್ನೂ ಹೊಸದಾದ ಕೆಲಸಗಳನ್ನು ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಹಾರಿಸ್ತೆ ನಾನು ಶ್ರೀಮತಿ NB ಸಜ್ಜನ್ TGTT ಶಿಕ್ಷಕರು KBMPS ನಂಬರ್ 51 ಬೂತ್ನಾಳ LT ಇಂದು ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ IT ಪಡಗಣ್ಣ ಅವರ ಒಂದು ವಯೋನಿವೃತ್ತಿ ದಿವಸ ಅವರು ಈ ಶಾಲೆಯ ಒಬ್ಬ ಹಿರಿಯರಿಗೆ ಮೆರಗು ತರುವಂಥ ಅವರ ಸ್ವಭಾವ ಅತಿ ಶಾಂತ ಸ್ವಭಾವ ಶಾಂತ ಅಂದರೆ ಎಲ್ಲವನ್ನೂ ತಿಳಿದುಕೊಂಡು ಶಾಂತರಾದ ತುಂಬಿದ ಕೊಡ ಇದ್ದಂತೆ ಅವರ ಒಂದು ನಿವೃತ್ತಿ ನಮಗೆ ಎಲ್ಲ ಒಂದು ದುಃಖವನ್ನು ತರ್ತಾ ಇದ್ದರು ಅವರಿಗೆ ಅವರ ಒಂದು ನಿವೃತ್ತಿ ಜೀವನ ಅವರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ ಅಂತ ಹಾರೈಸ್ತಾ
ಎರಡು ಮಾತುಗಳನ್ನು ಮುಗಿಸ್ತಾರೆ ಸರ್ ಇವತ್ತು ನಮ್ಮ ಪಡಗನವರ್ ಸರ್ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ ವೃತ್ತಿಯಿಂದ ಹೊಂದಿರಬಹುದು ಆದರೆ ಪ್ರವೃತ್ತಿಯಿಂದ ಅವರು ಯಾವತ್ತೂ ನಿವೃತ್ತಿಯನ್ನು ಹೊಂದಿದವರಲ್ಲ ನಮ್ಮಂಥ ಕಿರಿಯ ಶಿಕ್ಷಕರಿಗೆ ಅವರ ಒಂದು ಅನುಭವದ ಧಾರೆಯನ್ನು ಸದಾ ಹರಿದು ಬಿಡ್ತಾ ಇದ್ದರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಉತ್ತಮವಾದಂತಹ ಆಡಳಿತಾತ್ಮಕವಾಗಿ ಆಗಿರ್ಬೋದು ಹಾಗೆಯೇ ಪಾಠ ಬೋಧನೆಯಲ್ಲಿ ಆಗಿರಬಹುದು ಬಹಳಷ್ಟು ರೀತಿಯಾದಂತಹ ಒಂದು ತಮ್ಮ ಅನುಭವವನ್ನು ನಮಗೆ ಕೊಟ್ಟು ಮತ್ತಷ್ಟು ಬೆಳೆಯಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಅವರು ಒಂದು ಸರಳ ಸಜ್ಜನಿಕೆಯ ಸರ್ದಾರ ಅಂಥೇಳಿ ನಾವು ಹೇಳ್ಬೋದು ಅವರಿಗೆ ಸದಾ ಹಾಸ್ಯ ಪ್ರಜ್ಞೆಯನ್ನು ಉಳ್ಳಂಥವರು ಯಾವತ್ತೂ ಅವರು ಯಾರ ಮನಸ್ಸಿಗೂ ಕೂಡ ನೋವನ್ನು ಕೊಟ್ಟಿರುವಂಥವರಲ್ಲ ಯಾವಾಗಲೂ ಅವರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಗೆಗಡಲಲ್ಲಿಯೇ ತಿಳಿಸ್ತಾ ಇದ್ರು ನಮ್ಮನ್ನು ಅಂಥ ಒಂದು ಶಿಕ್ಷಕರನ್ನು ನಮ್ಮ ಇಲಾಖೆ ಇವತ್ತು ಕಳೆದುಕೊಳ್ಳದಿದೆ ಅಂತಕ್ಕಂಥ ಒಂದು ಬೇಸರದ ಸಂಗತಿಯೂ ಕೂಡ ನಾವು ನಮ್ಮಿಂದ ವ್ಯಕ್ತಪಡಿಸ್ಬೋದು ರೀ ಬಹಳಷ್ಟು ರೀತಿಯಾದಂಥ ಒಂದು ಸಹಕಾರ ಮೂರ್ತಿಯಾಗಿದ್ದರು ಅವರು ನಮ್ಮ ಶಾಲೆಗೆ ಹಲವಾರು ರೀತಿಯಾದಂತಹ ಬದಲಾವಣೆಗಳನ್ನು ಕೂಡ ಅವರು ನಮ್ಮ ಶಾಲೆಗೆ ಕೆಲವೇ ತಿಂಗಳುಗಳಲ್ಲಿ ಬಂದರೂ ಕೂಡ ಮಾಡಿದರು ಅವರು ಈ ಶಾಲೆಗೆ ಕೇವಲ 7 ತಿಂಗಳು ಬಂದು ಸೇವೆಯನ್ನು ಸಲ್ಲಿಸಿದರೂ ಕೂಡ 70 ವರ್ಷ ಮಾಡುವಂತಹ ಕಾರ್ಯ ಅವರು ಹಾಕಿಕೊಟ್ಟು ಹೋದರು ಅಂದರೆ ಒಂದು ಪಾಯವನ್ನು ಒಂದು ಬುನಾದಿಯನ್ನು ಅವರು ಹಾಕಿಕೊಟ್ರು ಯಾವ ರೀತಿಯಾಗಿ ನಾವು ಈ ಶಾಲೆಯನ್ನು ಬೆಳೆಸ್ಬೋದು ಮುಂದೆ ಅದನ್ನು ಮುನ್ನುಗ್ಗಿಸಬೇಕು ಆಮೇಲೆ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಸಮಯ ಪ್ರಜ್ಞೆ ಆಗ್ಬೋದು ಆಮೇಲೆ ಒಂದು ಉತ್ತಮವಾದಂಥ ಪ್ರಜೆಯನ್ನು ಯಾವ ರೀತಿಯಾಗಿ ನಾವು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮದೇ ಆದಂಥ ದೃಷ್ಟಿಕೋನದಲ್ಲಿ ಮನಮುಟ್ಟುವ ಹಾಗೆ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಅವರು ಆಗಾಗ ಸಮಯ ಸಂದರ್ಭ ಸಿಕ್ಕಾಗ ನಮ್ಮಲ್ಲಿಗೆ ಬಂದುಬಿಟ್ಟು ಹೇಳ್ತಾ ಬರ್ತಾಯಿದ್ರು ಸರ್ ಸರ್ ನಾನು YH ಪವಾರ್ ಅಂಥೇಳಿ ಈ ಶಾಲೆಯಿಂದ ಶಾಲೆಯಲ್ಲಿ ಸುಮಾರು 3 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ KBMPS No. 51 BUTNAL LT ವಿಜಯಪುರ ನಗರ ವಲಯ ವಿಜಯಪುರ ನಾನು ಶ್ರೀಮತಿ BC ಬೊಮ್ಮಣ್ಣಿ MPS No. 51 ವಿಜಯಪುರ ನಗರ ನಾನು ನಮ್ಮ ಮುಖ್ಯ ಗುರುಗಳಾದಂಥ ಪಡಗಣ್ಣವ್ರ ಗುರುಗಳ ಬಗ್ಗೆ ಹೇಳಬೇಕಂತಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಥರ ಅವರು ನಮಗೇನಾಗಿದ್ರಪ್ಪ ಅಂತಂದರೆ ಶಿವನ ಥರ ಯಾವುದೇ ಒಂದು ಸಮಸ್ಯೆ ಬಂದ್ರೂ ಯಾವುದೇ ಆಗಲಿ ಅವರು ಭಾಳ ವಿಚಾರ ಮಾಡ್ತಿದ್ರಲ್ಲ ಆಯ್ತು ರೀ ಮೇಡಮ್ ಆಯ್ತು ರೀ ಸರ್ ಯಾವುದೇ ಆಗಲಿ ಒಂದು ವಿಷಯವನ್ನು ಭಾಳ ಕೂಲಾಗಿ ತಗೊಂಡು ನಗ್ತಾನೆ ಅವರು ಆ ಕೆಲಸವನ್ನು ಮುಗಿಸ್ತಿದ್ರು ಅವ್ರ ಬಗ್ಗೆ ನಮಗಿಷ್ಟು ಹೆಮ್ಮೆ ಐತಿ ಹೇಳಬೇಕಂದ್ರೆ ಪದಗಳೇ ಸಾಲದು ಅವರ ನಿವೃತ್ತಿ ಜೀವನ ಸುಖಕರವಾಗಲೆಂದು ನಾನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ ನಮ್ಮ ಸುದ್ದಿಗಳನ್ನು ನೋಡಲು KK2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಧನ್ಯವಾದ